ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಬಗ್ಗೆ, ವಾಟ್ ಯಸ್ ಡನ್ ಇಸ್ ನಾಟ್ ಗುಡ್. ಅವ್ರು ಮಾಡಿದ ಕೆಲಸ ವೆರಿ ಬಿಗ್ ಥಿಂಗ್ ಫಾರ್ ಕರ್ನಾಟಕ, ಇಟ್ಸ್ ಎ ವೆರಿ ವೆರಿ ಶೇಮ್ಫುಲ್ ಆ್ಯಕ್ಟ್. ಸೊ ಇವನಿಗೆ ಯಾವ ಥರ ಪನಿಷ್ಮೆಂಟ್ ಆಗಬೇಕಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್, ಜೀವವಾದಿ ಶಿಕ್ಷೆ. ಸೊ ಈ ಜೀವವಾದಿ ಶಿಕ್ಷೆ ಕೊಟ್ಟರೆ ಇವ್ನು ಮುಂದೆ ಮಾಡಬೇಕಾದ್ರೆ ಬೇರೆಯವರಿಗೆ ಸ್ವಲ್ಪ ಭಯ ಬರ್ತದೆ, ಓ ಜೀವವಾದಿ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ದಟ್ಸ್ ಅಬೌಟ್ ಇಟ್. ಅವರೇ ಮಾಡಿದ್ದಾರೆ ಅಂತ ಹೇಳ್ತೀರಾ? ಅವರೇ ಮಾಡಿದ್ರೆ ಎಸ್, ಬಿಕಾಸ್ ಮೀಡಿಯಾಸ್ ಆರ್ ಶೋಯಿಂಗ್ ರೈಟ್. ಯಾವುದೇ ಪ್ರೂಫ್ ಇಲ್ಲದೆ ಮೀಡಿಯಾ ತೋರಿಸಲ್ಲ ಇವರೇ ಮಾಡಿದ್ದಾರೆ ಅಂತ. ಕರೆಕ್ಟ್. ಮತ್ತು ಹಾಸನದಲ್ಲಿ ಪೆನ್ ಡ್ರೈವ್ ಸಿಕ್ಕಿದೆ, ಆಮೇಲೆ ಯಾವುದೇ ಆ್ಯಕ್ಟ್ ಮಾಡಿದ್ರು ದೇ ಆರ್ ಗೋಯಿಂಗ್ ಟು ಟಾರ್ಗೆಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್. ಯಾಕೆ, ವೈ, ಯಾಕೆ ಬರೀ ಡಿ ಕೆ ಶಿವಕುಮಾರ್? ಯಾಕೆ ಬೇರೆಯವ್ರು ಇಲ್ವಾ? ಬಿ ಜೆ ಪಿ ಅವ್ರು ಇಲ್ವಾ? ಅಶೋಕ್ ಇಲ್ವಾ? ಈ ಯಡಿಯೂರಪ್ಪ ಅವ್ರು ಇಲ್ವಾ? ಯಾಕೆ ಡಿ ಕೆ ಶಿವಕುಮಾರೇ ಮಾಡಿದಾರಂತ ಹೆಂಗೆ ಹೇಳ್ತೀರಾ ನೀವು ಮೀಡಿಯಾದವರು? ನೀವು ಈ ಕ್ವಶನ್ ಯಾಕೆ ಹೇಳ್ಬಾರ್ದು ಕುಮಾರಸ್ವಾಮಿ ಅವರಿಗೆ? ಡಿ ಕೆ ಶಿವಕುಮಾರೇ ಮಾಡಿದಾರಂತ ಏನು ಪ್ರೂಫ್ ಇದೆ ನಿಮ್ಮ ಹತ್ರ? ತೊಗೊಂಬನ್ನಿ ಪ್ರೂಫು. ಇವಾಗ ಫೋನ್ ಮಾಡ್ತೀನಿ, ಇವಾಗ ನಾನು ಫೋನ್ ಮಾಡ್ತೀನಿ, ನನಗೆ ಫಂಡ್ ಇಡ್ತಾರೆ ಹೇಳಿ, ನಾರ್ಮಲಾಗಿ ಮಾತಾಡ್ತಾರೆ ಎಲ್ಲರೂ ಫೋನಲ್ಲಿ. ಅದು 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 ಅದನ್ನ ಇಟ್ಕೊಂಬೋದು ಡಿ ಕೆ ಶಿವಕುಮಾರೇ ಮಾಡಿದ್ದಾರೆ ಅಂದರೆ ಯಾವ ಪ್ರೂಫ್ ಇದೆ? ಅಲ್ಲಿ ಅವ್ರ ಮುಖ ಇಲ್ಲ ಅಂತ ಹೇಳ್ತಾರೆ. ಯಾರ್ದು ಮುಖ? ಪ್ರಜ್ವಲ್ ರೇವಣ್ಣ ಮುಖ ಎಲ್ಲದರಲ್ಲೂ ಇದೆಯಲ್ಲ, ಯೂಟ್ಯೂಬಲ್ಲೆಲ್ಲ ಬಂದಿದೆಯಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನು ಗೊತ್ತಾ, ಅವ್ರಿಗೆ ಪಕ್ಷ ಗೆದ್ದಿಲ್ಲ, ಆಮೇಲೆ ಇಲ್ಲಿ ಕಾಂಗ್ರೆಸ್ ಈಸ್ ಡೂಯಿಂಗ್ ಎ ಗುಡ್ ಜಾಬ್ ಇನ್ ಕರ್ನಾಟಕ, ಸೊ ಈಸ್ ಜೆಲಸ್. ಯಾವುದೋ ಒಂದು ಕಲ್ಪನೆ, ಯಾವುದೋ ಒಂದು ಇದನ್ನು ಇದು ಮಾಡ್ಬೋದು ಕರ್ನಾಟಕ ಗೌರ್ಮೆಂಟ್ ಮೇಲೆ ಕೆಟ್ಟ ಹೆಸರು ತರೋಕ್ಕೆ. ಸೊ ನನ್ನ ಪ್ರಕಾರ ಏನಂದರೆ, ಎಸ್ ಡಿಟ್ ಇಟ್. ಇವಾಗ ಅವ್ನು ಮಾಡಿಲ್ಲ ಅಂದಿದ್ರೆ ಯು ಡ್ ಹ್ಯಾವ್ ಕಮ್ ಅಂಡ್ ಪ್ರೂವ್ಡ್ ಇಟ್ ಅಲ್ಲ, ಯು ಡ್ ಹ್ಯಾವ್ ಕಮ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ ಬಂದು ಹೇಳ್ಬೇಕಿತ್ತು ಪ್ರಜ್ವಲ್ ರೇವಣ್ಣ ನಾನು ಮಾಡಿಲ್ಲ. ಯಾಕೆ ಹೇಳ್ತಾ ಇಲ್ಲ? ವೈಸ್ ಅಪ್ ಅಪ್ಸ್ಕೊಂಡು 2000 ಚಿಲ್ಲರೆ ಜನನ ಹೆಣ್ಮಕ್ಳು ನಾಳೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಒಬ್ಬ ಮನುಷ್ಯನಿಂದ ಸಾಧ್ಯನಾ ಮೇಡಮ್? ಅದು ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನಾಟ್ ಸೀನ್ ಇಟ್. ಇಟ್ ಕುಡ್ ಬಿ, ಯಾಕಂದರೆ ಇದು ಇವಾಗಿನ ಕೇಸ್ ಅಲ್ಲ, 3-4 years ಬ್ಯಾಕ್. ಫೈನಲಿ ಅವ್ರಿಗೆ ಶಿಕ್ಷೆ ಆಗಬೇಕಾ? ಆಗಲೇಬೇಕು, ಜೀವವಾದಿ ಶಿಕ್ಷೆ 100%. ಕಾಮನ್ ಮೆನ್ಗೆ ಹೆಂಗೆ ನೀವು ಟ್ರೀಟ್ ಮಾಡ್ತೀವಿ? ಇವಾಗ ಕಾಮನ್ ಮೆನ್ ಮಾಡಿದ್ರೆ ಪೊಲೀಸರು ಅವನು ಬಿಡಲ್ಲ, ಲಾಠಿ ಚಾರ್ಜ್ ಮಾಡ್ತಾರೆ, ಏರೋಪ್ಲೇನ್ ಅದೇ ಥರ ಟ್ರೀಟಿಂಗ್ ಲೈಕ್ ಅ ಕಾಮನ್ ಮ್ಯಾನ್. ಕೊಡಿ ಶಿಕ್ಷೆ, ಕೊಡಿ ಶಿಕ್ಷೆ, ಕೊಡೋದ್ರಲ್ಲಿ ಏನು ತಪ್ಪಿದೆ? ಥ್ಯಾಂಕ್ ಯು, ಬಾಯ್.